ದೀರ್ಘದಂಡ ನಮಸ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀರ್ಘದಂಡ ನಮಸ್ಕಾರದ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಅಪಘಾತ ಇದು. ನಮಸ್ಕಾರ ಸಲ್ಲಿಸುವಾಗ ಅಪಘಾತ ಆಗಿ ಯುವತಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ತೀರ್ಥ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ತಲೆ ಮೇಲೇ ಕಾರ್ಮಿಕ ಚಕ್ರ ಹರಿದು ಸಾವನ್ನಪ್ಪಿದ್ದಾಳೆ. ಸ್ಥಳಕ್ಕೆ ಮತ್ತೆ ಸಾವು ಸಾವನ್ನಪ್ಪಿದ್ದಾಳೆ. ಐಶ್ವರ್ಯ ನಾಯಿಕ ಅನ್ನುವಂತಹ ಯುವತಿ 22 ವರ್ಷ ಮೃತ ದುರ್ದೈವಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ತೀರ್ಥ ಗ್ರಾಮದ ನಿವಾಸಿ ಈಕೆ. ಗ್ರಾಮದ ಜಾತ್ರೆ ಹಿನ್ನೆಲೆಯಲ್ಲಿ ದೇವರಿಗೆ ದೀರ್ಘದಂಡ ನಮಸ್ಕಾರವನ್ನು ಹಾಕ್ತಾ ಇದ್ಲು. ಈ ಸಂದರ್ಭದಲ್ಲಿ ನಡೆದಂತಹ ಅಪಘಾತ ಇದು. ಕೃಷ್ಣಾ ನದಿಯಿಂದ ದೇವಸ್ಥಾನದವರೆಗೆ ನಮಸ್ಕಾರವನ್ನು ಹಾಕ್ತಾ ಇದ್ಲು. ಈ ಸಂದರ್ಭದಲ್ಲಿ ಈ ಯುವತಿ ನಮಸ್ಕಾರ ಸಲ್ಲಿಸೋ ಸಂದರ್ಭದಲ್ಲಿ ಕಾರು ಈಕೆ ತಲೆ ಮೇಲೇ ಹರಿದು ಹೋಗಿದೆ. ಸ್ಥಳದಲ್ಲೇ ಆ ಯುವತಿ ಸಾವನ್ನಪ್ಪಿದ್ದಾಳೆ. ನಿಜಕ್ಕೂ ದಾರುಣವಾದಂತಹ ಘಟನೆ, ಮನಕಲಕುವಂತಹ ಘಟನೆ. ಇದಕ್ಕೆ ಸಂಬಂಧಪಟ್ಟಂತೆ ಅಥಣಿ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಆರೋಪಿ ಯಾರು, ಹೇಗೆ ನಡೀತು ಈ ಘಟನೆ ಅನ್ನುವಂತಹ ನಿಟ್ಟಿನಲ್ಲಿ ನೋಡಿ, ದೇವರಿಗೆ ನಮಸ್ಕಾರ ಅರ್ಪಿಸೋ ಸಂದರ್ಭದಲ್ಲಿ ಶಿವನ ಪಾದಾನೇ ಸೇರ್ಕೊಳ್ತೀನಿ ಅಂತ ಈ ಯುವತಿ ಊಹಿಸಿಯೂ ಇರಲಿಲ್ಲ. ಕೇವಲ 22 ವರ್ಷದ ಯುವತಿ ಈ ರೀತಿಯಾಗಿ ಸಾವನ್ನಪ್ಪಿರೋದು. ನಾವು ಏನೋ ದೀರ್ಘದಂಡ ನಮಸ್ಕಾರ ಅಂತೀವಿ ಅಥವಾ ಉರುಳು ಸೇವೆ ಅಂತೀವಿ, ಈ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಇದು. ಉರುಳು ಸೇವೆ ಮಾಡೋ ಸಂದರ್ಭದಲ್ಲಿ ನಡೆದಿರೋ ಘಟನೆ. ಯಾಕೆ ಆ ಯುವತಿನ ಯಾರೂ ನೋಡಲಿಲ್ವಾ? ಆ ಕಾರ್ ಬರ್ತಾ ಇರೋದನ್ನು ಯಾರೂ ನೋಡಿ ಆ ಯುವತಿನ ಎಚ್ಚರಿಸ್ಲಿಲ್ವಾ? ಅನೇಕ ವಿಷಯಗಳು ಬರುತ್ತೆ. ಹೇಗೆ ನಡೀತು ಈ ಅಪಘಾತ ಅಂತೇಳಿ 22 ವರ್ಷದ ಐಶ್ವರ್ಯ ನಾಯಕ್ ದುರ್ದೈವಿ, ಮೃತ ದುರ್ದೈವಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ತೀರ್ಥ ಗ್ರಾಮದ ನಿವಾಸಿ ಈಕೆ. ಗ್ರಾಮದಲ್ಲಿ ಜಾತ್ರೆ ಇತ್ತು ಅನ್ನೋ ಕಾರಣಕ್ಕೆ ದೇವರಿಗೆ ಒಂದು ಸೇವೆಯನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು, ಉರುಳು ಸೇವೆ ಮಾಡಬೇಕು ಅಂತ ಬಂದಿದ್ಲು. ಕೃಷ್ಣಾ ನದಿಯಿಂದ ದೇವಸ್ಥಾನದವರೆಗೂ ಕೂಡ ಈ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ಲು. ಸೊ ಈ ಸಂದರ್ಭದಲ್ಲಿ ಆಗಿರುವಂಥ ಒಂದು ಅತಿದೊಡ್ಡ ಅಪಘಾತ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.